ಹಾಕೊಂಡು ಇಳಿರಿ ಅಷ್ಟೇ. ನಿಮ್ಗೆ ಹೆಂಗೆ ಓಕೆ ಅನ್ಸುತ್ತೆ ಹಂಗೆ ಇಳಿರಿ. ಆಟಗಳು ಆಡಿ. ಹಾ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಲೈಕ್ ಬೆಂಗಳೂರಿಂದ ಮಹಾರಾಷ್ಟ್ರಕ್ಕೆ ಬಂದಿರೋದು, ನಾಸಿಕಕ್ಕೆ ಬಂದಿರೋದು, ಅಲ್ಲಿಂದ ನೆಕ್ಸ್ಟು ಹರಿಹರ ಫೋರ್ಟ್ ಪಾರ್ಟ್ ಒನ್ ಅಂದರೆ ಕೆಳಗಡೆಯಿಂದ ಹತ್ಕೊ ಬಂದಿರೋದು. ಫುಲ್ ಕ್ರೇಜಿ ಅಡ್ವೆಂಚರ್ ಮಾಡ್ಕೊ ಬಂದಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಬಂದು ಮೇಲ್ಗಡೆಯಿಂದ ಲೈಕ್ ಪೀಕಲ್ಲಿ ಇದ್ದೀವಿ ಇವಾಗ, ನೋಡ್ಬೋದು ನೀವು. ಸೊ ನೋಡಿ ಪೀಕಲ್ಲಿ ಇದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟು ಕೆಳಗಡೆ ಹೋಗ್ತೀವಿ. ಇವಾಗ ಇನ್ನೂ ಕ್ರೇಜಿ ಅಡ್ವೆಂಚರ್ ಇರುತ್ತೆ. ಹತ್ತೋದು ಹೆಂಗೆ ಬೇಕಾದ್ರೂ ಹತ್ಕೊಬಿಡ್ಬೋದು, ಯಾಕಂದರೆ ನಾವು ಏನು ನೋಡ್ತಿರಲ್ಲ, ಬಟ್ ಇಳಿಬೇಕಾದ್ರೆ ಪಕ್ಕ ಬಾಯಲ್ಲಿರುತ್ತೆ ಎಲ್ಲನೂ. ಸೊ ಒಂದು ಸ್ವಲ್ಪ ಒಳ್ಳೊಳ್ಳೆ ಅಡ್ವೆಂಚರ್ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಎಂಡವರೆಗೂ ನೋಡಿ, ಇಷ್ಟ ಆಗುತ್ತೆ ಪಕ್ಕ ಇಷ್ಟ ಆಗುತ್ತೆ. ಸೊ ಬನ್ನಿ ಹೋಗೋಣ. ಈಗ ಇಳಿಬೇಕಲ್ಲ, ಏನನ್ನಿಸ್ತಾ ಇದೆ? ನೀರು ಇಳಿತದೆ ಪಕ್ಕ ಸೂಪು. ಹತ್ತವಾಗ ಹಿಂದೆ ನೋಡಿದ್ರೇ ಒಂಥರ ಅನಿಸ್ತಾ ಇತ್ತು. ಇವಾಗ ಮುಂದೆ ನೋಡಿಕೊಂಡು ಇವಾಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ವ್ಲಾಗ್ ಕಡಿಮೆ ಮಾಡಿ ಹೆಡ್ ಮೌಂಟ್ ಹಾಕೊತೀನಿ ನಾನು. ಸರಿ, ಗಣಿ ಹೆಡ್ ಮೌಂಟ್ ಹಾಕೊತಾನೆ ಹೆಡ್ ವ್ಯೂವಲ್ಲಿ ನೋಡಿ, ಮತ್ತು ನಾನು ಇನ್ಸ್ಟಾ ಇಟ್ಕೊತೀನಿ. 360 ಯೂ ಚಾನಲಲ್ಲಿ 360 ಸಿಗುತ್ತೆ ಇಳಿಬೇಕಾದ್ರೆ. ನನ್ನ ಚಾನಲಲ್ಲಿ ಕಂಪ್ಲೀಟ್ ಹೆಡ್ ಮೌಂಟ್ ಸಿಗುತ್ತೆ. ಸೊ ಎರಡು ವ್ಯೂ ಸಿಗುತ್ತೆ, ನೋಡಿ ಮಜಾ ಮಾಡಿ. ನಾನು ಇಳಿತಾ ಇದ್ದೀನಿ, ಆರಾಮ್ಸೆ ಇಳಿಬೋದು, ಇಳಿಯೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಂ, ನಿಮ್ಗೆ ಈಸಿನೇ, ನನಗೆಲ್ಲ ಕಷ್ಟನೇ. ಏ, ನನಗೆ ಇಳಿಯೋಕೆ ಬರಲ್ಲ. ಜೈ ಗಣಪತಿ. ಹಂಗೆ ಬರುತ್ತೆ ಎರ್ರಿಗೈತೆ, ಬರಲ್ಲ, ನಾನು ಇಳಿಯೋದೇ ಇಲ್ಲ. ನಮ್ದು ಜೈ ಡೈರೆಕ್ಟ್ರ, ಅಷ್ಟು ದೂರ ಐತೆ ಅದು. ಬೇಡ ಬೇಡ, ಜಂಪೆ ನೋಡಿ ಏನು ತಮಾಷೆ ಮಾಡ್ತಾ ಇದೀಯ. ಇಷ್ಟು ಏನು, ಹತ್ತತ್ರ 10 feet ಐತೆ. 10 feet ಜಂಪ್ ಹೊಡೆಯಲ್ಲ ನೀವು? ಏಯ್ ಸುಮ್ಮನಿರ, ಜಂಪ್ ಹೊಡಿತಾನಂತೆ ಅವನು. ಹಂಗೆಲ್ಲ ಸಾಹಸ ಬೀಳ್ಬಾರ್ದು. ಬೇಡ ಬೇಡ, ನೋಡು ನೀನೇ ನೋಡು ಎಷ್ಟು ಹೈಟ್ ಇದೆ. ಸ್ವಲ್ಪ ಕಾಲು ಮಿಸ್ ಆಗಿ ಮುಂದೆ ಇಲ್ಲ, ನೀನು ಇದಾಯ್ತು, ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಏನಾಗುತ್ತೆ ಹೇಳು. ಹಂಗೆ ಸರಿ, ಇತ್ತು ಹೇಳಿ, ಆ ಸಾಹಸನೇ ಬೀಳ್ಬಾರ್ದು. ಸೊ ಇವಾಗ ನೆಕ್ಸ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ಬಾಕ್ಸ್ ಥರ ಇದೆಯಲ್ಲ, ಅಲ್ಲಿ ನಿಮ್ಮ ಗ್ರೇನರಿ ಅಂದರೆ ನಿಮ್ಮ ತಿಂಡಿ ತಿನಿಸುಗಳು ಎಲ್ಲ ಅಲ್ಲಿ ಇಟ್ಟಿರ್ತದೆ. ಗ್ರಾಸರಿ ಅಂತಲೇ ಹೇಳ್ಬೋದು. ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಲೈಕ್ ಗಾರ್ಡ್ ಮಾಡ್ತಾರೆ, ಅವ್ರಿಗೆಲ್ಲ ಅಲ್ಲಿ ಫುಡ್ ಇರುತ್ತೆ. ಆಮೇಲೆ ಇನ್ನೂ ತುಂಬ ಸೀಕ್ರೆಟ್ಸ್ ಎಲ್ಲ ಅಲ್ಲೇ ಸಿಗೋದು. ಚಿಕ್ಕ ಹುಡುಗರು ಹಿಂಗೆ ಜೋಶಲ್ಲಿ ಹಿಡಿದ್ಬಿಡ್ತಾರೆ, ಹಿಂಗೆ ಹೇಳ್ಕೊಬಿಡ್ಲ ಫ್ರಂಟ್ ಫೇಸ್ ಇಂದನೇ ಉಲ್ಟಾ ತಿರುಗ್ಲ. ಈಗ ಹಿಂದೆ ಒಂದು ಗ್ರಿಪ್ ಇಟ್ಕೊಂಡು ರಿಟರ್ನ್ ಹೇಳಕ್ಕೆ ಬರಾ ಇಳಿದೆ, ಅವಾಗ್ಲಿಂದ ಈಸಿ ಇಳಿದ್ಬಿಟ್ಟೆ. ಹಂಗಲ್ಲಪ್ಪ, ಎಗರದ್ದು ನೋಡು, ಇಂಬ್ಯಾಲೆನ್ಸ್ ಇದೆ. ಹಾ, ಇಲ್ಲೆಲ್ಲಾದ್ರೂ ಬಿದ್ದು ಸಿಗೋದಲ್ಲ. ಇಲ್ಲಿಂದ ಇಳಿದ್ವಿ, ಇಲ್ಲಿಂದ ಹೆವಿ ಸ್ಟ್ರಿಪ್ ಇದೆ ಅಂದರೆ ಜಾರತ್ತೆ ಅಂತ ಹೇಳೋದು. ನಮ್ಮ ಶೂ ಚೆನ್ನಾಗಿದೆ ಇಲ್ಲಿ ನೋಡೋಣ, ಸ್ವತಃ ಸರ ಅಂತ ತಿಳ್ಕೊಬತ್ತೀನಿ. ಬೆಂದಕಾಳೂರು ಅಲ್ಲಿಂದ ಬಂದವರು, ಬೆಂಗಳೂರಿಂದ ಬಂದವರು. ಸೊ ಈಗ ಅವಾಗಲೇ ಹೇಳಿದ್ನಲ್ಲ ನೋಡಿ, ಅಲ್ಲೇ. ಸೊ ಅಲ್ಲೇ ಹೋಗ್ತಿದ್ದದ ಇವಾಗ, ಅಲ್ಲಿ ಸಕ್ಕದಾಗಿದೆ. ಈಸಿ ನೋಡಿ, ಪಾಸ್ ಮಾಡಿ, ಈಸಿ ಈಸಿ ಈಸಿ, ನಡೀದಿ ನಡೀದಿ. ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇರು. ಹೌದು, ಓ ಓ ಓ ಅಯ್ಯಪ್ಪ, ಏ ಬೇಜಾನ್ ಕಷ್ಟ ಆಯ್ತಲ್ಲ ಬ್ರಾ. ನಡೀರಿ ಬ್ರಾ, ಶೂ ಜಾರ್ತಾ ಇತ್ತು ಕಣ, ಶೂ ಬಿಸ್ಬಿಟ್ಟು ಕೈ ಇಕ್ಕಬಿಡ್ದ. ಅಲ್ಲೋಡಿ ಅಲ್ಲೋಡಿ, ಹೆಂಗೆ ಹೆಂಗೆ ಸಾಹಸ ಬೀಳ್ತಾವನು. ಅವನು ಡಿಸ್ಕ್ ಬ್ರೇಕ್ ಬೇರೆ ಇಲ್ಲ ನಮ್ಮದು. ಬೇಡ ಬೇಡ, ಹೋಗ್ಬಿಡೋಣ ವಾಪಸ್ಸು. ವಾಪಸ್ಸ ಬ್ರೋ, ಯಾವತ್ತು ಹಿಂದೆ ಹೈಟ್ ಹಾಕ್ಲೇಬಾರ್ದು, ನೀವೇ ಹೇಳಿದ್ದು. ಓ ಮೈ ಗಾಡ್, ಅಲ್ಲ ಇಷ್ಟೊಂದು ಹತ್ತು ಬಂದಿದ್ದೀವಿ, ಇದೊಂದು ಇದಕ್ಕೆ ಭಯ ಬಿಡಂಗೆ ಆಗಿದೆ. ಹ್ಞೂ ಬ್ರೋ, ಎಂತೆಂಥ ಜಾಗ ಇದು ಮಾಡಿದ್ವಿ. ಶೂ ಬಿಸ್ಬಿಡ್ತಿದ? ಶೂ ಬಿಸ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಇಲ್ಲಿ ಕಷ್ಟ ಏನಾಗ್ತಿಲ್ಲ ನನಗೆ, ಲೈಕ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಹಾಂ, ಶೂ ಬಿಚ್ಚಿಬಿಟ್ರೆ
ಸ್ವಲ್ಪ ಸ್ಕಿಡ್ ಹೊಡೆಯಲ್ಲ. ಹೌದು, ಬಟ್ ನಮ್ದು ಡೆಕತ್ಲಾನ್ ಶೂಗಳೇನೆ, ಅದ್ಯಾಕೋ ಸ್ಕಿಡ್ ಹೊಡಿತಾ ಇದೆ. ಮಗನ್ ಡೆಕತ್ಲಾನ್ ಹೌದಾ, ಏನಂತ ಶೂ ಮಾಡಿದ್ದು? ನೋಡಿ ಏವಿ ಕಷ್ಟ ಪಡ್ತಾವ್ರೆ, ಫುಲ್ ಜಾರ್ತಾ ಇದೆ ಇಲ್ಲಿ. ಕಾಲಿಟ್ಟಿ ಬಿಡ ನಿಮ್ಷ ಅಲ್ಲಿ ಎಗರು ಬಿಡ್ಲ ಅಲ್ಲಿಗೆ. ಹಾಂ, ಡೈರೆಕ್ಟ್ ಆಗಿ ಅದು ಆ ಕಾಲನ ಈ ಕಡೆ ಇಲ್ಲಿ ಅಲ್ಲಿ ಇಟ್ಬಿಡಿ. ಹಾಂ, ಅಲ್ಲಿಡಿ ಬಡ್ಡಿ. ಓ, ಇದು ಬೆಸ್ಟ್. ಸೊ ಇವಾಗ ಈ ತರ ಇದೆ ಇಲ್ಲಿಂದ ಕ್ಯಾಮ್ರಾ ಆ್ಯಂಗಲ್ ಸರಿಗೆ ಇಟ್ಕೋತಾ ಇಲ್ಲ, ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಕಷ್ಟ. ಓಕೆ, ಈ ಮಣ್ಣು ಓಕೆ ಅಲ್ಲ? ಹಾಂ ಬ್ರೋ, ಇಲ್ಲಿ ಮಣ್ಣು ಇಲ್ಲಿ ಓಕೆ. ಇಲ್ಲ ಕಣೋ, ಇದು ಓಕೆ ಇಲ್ಲ. ಇವಾಗ ಈಸಿ ಇದೆ ನೋಡಿ. ಅಬ್ಬಾ, ಹತ್ತದಿರೋದು ಮತ್ತೆ ಮತ್ತೆ ಹತ್ತದಿಲ್ಲ, ಹಂಗೆ ಹಂಗಿನ ಹೋಗ್ಬಿಡಣ. ಹತ್ತಕ್ಕೆ ಹೋಗ್ಬೇಕು ಮತ್ತೆ. ಗೊತ್ತಾಗ್ತಾ ಇದೆ ನಮ್ಮ ಗಾಡಿ ಟೈರ್ಗಳು ಎಷ್ಟು ಕಷ್ಟ ಅಂತ. ಗಾಡಿ ಟೈರ್ ಕಷ್ಟ ನಮಗೆ ಗೊತ್ತಾಗ್ತಾ ಇದೆ. ಅವಾಗ ಕ್ಲಚ್ಚು ಅದು ಇದು ಇಂಜಿನ್ ಬ್ರೇಕಿಂಗು ಎಲ್ಲ ಮಾಡ್ತಿದ್ವಿ. ಇದು ಇಂಜಿನ್ ಬ್ರೇಕಿಂಗ್ ಮಾಡೋಕ್ಕಾಗಲ್ಲ. ಕೈ ಬೇರೆ ನಾವು ಕ್ಯಾಮ್ರಾ ಹಿಡ್ಕೊಂಡು ನೋಡಿ, ನಾನು ಶೂ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಬರೋಲ್ಲ, ಯಾವುದೋ ಹೊಸ ಹೊಸ ಹುಳಗಳಿವೆ. ಹುಷಾರು, ಇಷ್ಟಿಷ್ಟುದಾವೆ, ಒಂದೊಂದು ಇಂಚು. ಹೌದಾ? ಹ್ಞೂ, ಅವಾಗಲೇ ಕಣ್ಮುಂದೆ ಒಂದೇ ತೊಗೊಂಡ್ ಮೂರ್ ನಾಲ್ಕು ಹೋಯ್ತು. ಫ್ಯಾಮಿಲಿ ಇರಬೇಕು. ಶೂ ಹಾಕೊಂಡಿಲ್ಲ ಅಂದ್ರು ಅದನ್ನ ತುಳಿಯಕ್ ಹೋಗ್ಬೇಡಿ. ಆಮೇಲೆ ಒಂದೇ ಫ್ಯಾಮಿಲಿ ಅವರಲ್ವಾ, ಮನೆಯವ್ರನ್ನ ಸಾಯಿಸ್ಬಿಟ್ಟು ಅಂತ ಕಚ್ಬಿಟ್ರೆ. ಸೊ ಹಿಂದೆ ಕಾಣಿಸ್ತಿದ್ಯಲ್ಲ ಅಲ್ಲಿಗೆನೆ. ಸೊ ವ್ಯೂ ಪಾಯಿಂಟು ಅಲ್ಲಿ ಟಾಪಿಂದ ಸಕ್ಕದ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ, ತೋರಿಸ್ತೀವಿ. ಅಲ್ಲಿ ಇಷ್ಟೇ ಇಷ್ಟೇನೋ ಚಿಕ್ಕ ಬಾಕ್ಸ್ ಥರ ಇತ್ತು, ಬಟ್ ಇಲ್ಲಿ ಸರಿಗೆ ಎವ್ವಿ ದೊಡ್ಡದಾಗ ಕಾಣಿಸ್ತಾ ಇದೆ. ಬಟ್ ಒನ್ ಥಿಂಗ್ ಹೇಳಬೇಕು ಏನಂದರೆ, ಸದ್ಯಕ್ಕೆ ಯೂಸ್ ಮಾಡ್ತೀವೋ ನೈಕಿ ಪ್ಯಾಂಟು ಮತ್ತು ಇದು ಡೆಕತ್ಲೊಂದು ಶೂಸು, ಎರಡೂ ತುಂಬಾ ಸಕ್ಕದಾಗಿದೆ. ಲೈಕ್ ಶೂಸು ಯಾವುದಾದ್ರೂ ಗ್ರಿಪ್ ಹೋಗೆ ಹೋಗುತ್ತೆ. ನಿಮ್ಮ 5,000 ತೊಗೊಳ್ಳಿ, 10,000 ತೊಗೊಳ್ಳಿ, ಲೂಸ್ ಸ್ಯಾಂಡಲ್ಲಿ ಗ್ರಿಪ್ ಹೋಗೆ ಹೋಗುತ್ತೆ. ಸೊ ಡೆಕತ್ಲೊಂದು ಹೋಗಿ 999 ಒಂದು ಶೂ ಬರುತ್ತೆ, ಟ್ರೆಕ್ಕಿಂಗ್ ಶೂಸು ತೊಗೊಳ್ಳಿ, ಸಕ್ಕದಾಗಿದೆ. ನಾನು ರೈಡಿಂಗು ಅದೇ ಯೂಸ್ ಮಾಡೋದು, ಟ್ರೆಕ್ಕಿಂಗು ಅದೇ ಯೂಸ್ ಮಾಡೋದು. ನೈಕಿ ಪ್ಯಾಂಟ್ಸು ಅಷ್ಟೇ, ನೆಲದ ಮೇಲೆ ಕುತ್ಕೊಂಡು ಉಜ್ಜಿದ್ದೀನಿ, ಏನೂ ಆಗಿಲ್ಲ, ಸಕ್ಕತ್ತಾಗಿದೆ. ಅದೇ ನೀವು ಮಾನ್ಸೂನಲ್ಲಿ ಬಂದರೆ ಫುಲ್ ಗ್ರೀನರಿ ಇರುತ್ತೆ. ಅಲ್ಲಿ ಅಲ್ಲಿ ಪಾಂಡ್ಗಳು ಚಿಕ್ಕ ಚಿಕ್ಕದು ಸಿಗುತ್ತೆ ನೀರುಗಳು, ಅದು ಬೇಕಂದ್ರೆ ಕುಡಿಬೋದು, ಇಲ್ಲ ಲೈಕ್ ಕೈಗೆ ತೊಳ್ಕೊಳ್ಳಂಗಿದೆ ಮಾಡ್ಬೋದು. ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾರ್ಮಲಾಗಿ ಫಿಶ್ಗಳು ಅವೆ ನೀರಲ್ಲಿ. ಆಮೇಲೆ ಇಲ್ಲೊಂದು 2-3 ಐತೆ, ಕೆಳಗಡೆ ಇಳಿಬೇಕಾದ ಒಂದು 2-3 ಇದೆ. ಆಪೋಸಿಟ್ ಬೆಟ್ಗಳಂತೂ ಇನ್ನೂ ಸಕ್ಕದಾಗಿದೆ, ಎವ್ವಿ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಈ ಥರ ಚಿಕ್ಕ 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 ಚಿಕ್ಕದು ನೀರು ಮಳೆ ಬಂದು ತುಂಬಿರುತ್ತೆ, ಯಾರೂ ಬಂದು ತುಂಬಿಸಲ್ಲ. ಇದೆ ನೋಡಿ, ನಾನು ಹೇಳಿದ್ನಲ್ಲ ನೋಡಿ, ಬನ್ನಿ ನೋಡೋಣ. ಏನಾದರೂ ಇಟ್ಟಿದ್ದೆ ಬಿರಿಯಾನಿ ಗಿರಿಯಾನಿ ತಿನ್ಕೊಡೋಣ. ಓಹ್, ಏನು ಗುರು ಇದು, ಇಷ್ಟೊಂದು ದೊಡ್ಡ ಸೈಕಾಗಿದೆ, ತುಂಬಾ ಸೂಪರಾಗಿದೆ. ಆ ಬೆಟ್ಟ ನೋಡಿರಿ, ಅಲ್ಲಿ ಹತ್ತಕ್ಕಾಗಲ್ಲ, ಬಟ್ ರೂಟ್ ಇದೆ, ಪಾತ್ ಕಾಣಿಸ್ತಾ ಇದೆ ನಿಮಗೆ. ಬಟ್ ಹತ್ತೋದು ಅಷ್ಟೇ ರಿಸ್ಕಿ ಆಗಿದೆ, ರಿಸ್ಕಿ ಬಿಡಿ, ಹತ್ತಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಅದು ಹೇಳಿದ್ನಲ್ಲ, ಅದೇ ಬೆಟ್ಟ ಎದುರುಗಡೆ ಇರೋದು, ಸಕ್ಕದಾಗಿದೆ. ಆ ಕಡೆ ಎಡ್ಜಿಂದ ತೋರಿಸ್ತೀನಿ ಬನ್ನಿ ನೋಡ್ರಪ್ಪ, ಯಾವ ರೇಂಜ್ಗಿದೆ ಅಂತ. ಅಯ್ಯೋ, ಸಕ್ಕದಾಗಿದೆ ಅಲ್ಲ ಬ್ರಾ, ಅಲ್ಟಿ ಆಗಿದೆ. ನೀವೇನಾದ್ರು ಟ್ರಿಕ್ಸ್ ಎಲ್ಲ ಎಂಜಾಯ್ ಮಾಡಬೇಕು, ಅಡ್ವೆಂಚರ್ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಸ್ಟೇಟ್ ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ನಮ್ಮ ಸ್ಟೇಟಲ್ಲೂ ಅಡ್ವೆಂಚರ್ಸ್ಗಳಿಗೆಲ್ಲ ಕಮ್ಮಿನೇ ಇಲ್ಲ, ಸೂಪರಾಗಿದೆ ನಮ್ಮ ಸ್ಟೇಟಲ್ಲೂ. ಬಟ್ ಇಲ್ಲಿ ಅಡ್ವೆಂಚರ್ ಅಂದರೆ ಸ್ವಲ್ಪ ಬಾಯಿಗೂ ಬರ್ತಾ ಇರುತ್ತೆ, ಎಲ್ಲ ಇಳಿತಾ ಇರುತ್ತೆ, ಅಷ್ಟೇ ಮಜಾ ಮಾಡ್ತೀರಾ. ಅಲ್ಲಿ ನೋಡಿ ನಮ್ಮ ಗೋಲ್ಡನ್ ಅವರು, ಸೊ ಅಲ್ಲಿ ನಮ್ಮ ಗೋಲ್ಡನ್ ಅವ್ರು ಇಲ್ಲೇ ಇದ್ದಾರೆ ನೋಡಿ, ಆ ಸ್ಟಿಕ್ಕಲ್ಲಿ ತೋರಿಸ್ತೀನಿ ಅಲ್ಲಿ, ಅಲ್ಲಿದ್ದಾರೆ. ಎದುರುಗಡೆ ಅದೇ ಬೆಟ್ಟ ಇಳಿದು. ಸೊ ಅವ್ರು ಹೋಗಿ ಬರಲಿ, ನಾವು ಆಮೇಲೆ ಹೋಗೋಣ. ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗೋಲ್ಡನ್ ಅವ್ರು ತೋರಿಸ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೋರಿಸೋಣ ಬನ್ನಿ. ಟ್ರೆಕ್ಕಿಂಗ್ ಮಾಡೋ ಮಜಾನೇ ಬೇರೆ, ಮೌಂಟೇನ್ಸ್ಗಳಲ್ಲಿ ಈ ಥರ ಕುತ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಗೊತ್ತು, ಲೈಕ್ ಮಕ್ಕಳೆಲ್ಲ ಫುಲ್ ಬ್ಲ್ಯಾಕ್ ಆಗಿ ಬರ್ತಾ ಇದೆ, ಫುಲ್ ಬಿಸಿಲಿಗೆ ಶೇಡ್ ಬರ್ತಾ ಇದೆ ಅಂತ. ಆದೂ ನಾವು ಸೀರಿಯಸ್ಸಾಗಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ, ಖುಷಿಯಾಗಿದೆ. ನೋಡಿ ನೋಡಿ ನೋಡಿ, ಏನು ಬರೋ ಅದು, ಇಲ್ಲಿ ಟ್ರೇಲ್ ಇದೆ ನೋಡು, ಒಂದು ಬೈಲ್ ತೋರಿಸ್ತೀನಿ. ಹಾಂ ಇಲ್ಲಿ, ಹಾಂ ಬಟ್ ಅಲ್ಲಿವರೆಗೂ ಹತ್ಬೋದು ಅಷ್ಟೇ, ಅಲ್ಲಿಂದ ಟ್ರೇಲ್ ಕಾಣಿಸ್ತಾ ಇಲ್ಲ. ವೆಹಿಕಲ್ ಹತ್ಬೋದಾ? ಸೂಪು ಸೂಪು ನೋಡ್ಬೋದು ನೀವು. ಇಲ್ಲೊಂದು ಟ್ರೈಲ್ ಇದೆ, ಇಲ್ಲಿಗೊಂದು ಟ್ರೈಲ್ ಇದೆ, ಸಕ್ಕದ ಕಾಣಿಸ್ತದೆ. ಬಟ್ ಸೀರಿಯಸ್ ಆಗಿ ಹೋಗೋಕ್ಕಾಗಲ್ಲ, ನಾವು ಹೋಗ್ತೀವಿ ಅಂತ ಅನ್ಕೊಳ್ಳಬೇಡಿ. ಬಟ್ ಇಲ್ಲಿ ಬಂದು ಪ್ರೊಟೆಕ್ಷನ್ಗೆಲ್ಲ ಇದೆ, ಬಟ್ ಇದೇನು ಇಲ್ಲ. ಬಟ್ ಮೋಸ್ಟ್ಲಿ ನನ್ನ ಪ್ರಕಾರ ಸೀಕ್ರೆಟ್ ಆಗಿ ಏನಾದರೂ ಇಟ್ಟಿರಬಹುದು, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ತುಂಬಾ ಸಕ್ಕದಾಗಿದೆ. ಸೊ ಅಲ್ಲಿ ಹೇಳದ್ನಲ್ಲ ಫುಡ್ಗಿಡೆಲ್ಲ ಇಟ್ಟಿರ್ತಾರೆ ಅಂತ, ಬನ್ನಿ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಒಳಗಡೆ ಏನಿದೆ ನೋಡೋಣ, ಏನಿದೆ ಗಲೀಜಿದೆ. ಗಬ್ಬು ವಾಸನೆ, ಹೆವಿ ಗಬ್ಬು ವಾಸನೆ ಹೊಡಿತಾ ಇದೆ.
ಇಂಥವು ಎಲ್ಲೇ ಪ್ಲೇಸ್ಗಳಿಗೆ ಬಂದೂ ಈ ಥರ ಏನೇ ಸಿಕ್ಕಿದ್ರು ನಿಮ್ಮ ಕಿತ್ತೋಗಿರೋ ಆ ಲವ್ ಸ್ಟೋರಿಗಳು ಈ ಎಂಥ ಇದೆ ಇಲ್ಲಿ ದಯವಿಟ್ಟು ಯಾರು ನಿಮ್ಮ ಹೆಸರುಗಳನ್ನೆಲ್ಲ ಬರೀಬೇಡಿ. ನಿಮ್ಗಳ ಹೆಸರೇನದು ಇದ್ರ ಮೇಲೆ ಬರೋದ್ವೆ, ನಿಮ್ಮ ಲವ್ ಸಕ್ಸಸ್ ಆಯ್ತವೆ, ನಿಮ್ಮ ಅದಾಯ್ತವೆ ಇದಾಯ್ತವೆ ಅವೆಲ್ಲ ಎಂಥದ್ದು ಇಲ್ಲ, ಸುಮ್ಮನೆ ಬಂದು ಗಲೀಜ್ ಮಾಡ್ತಿದ್ದ ಇಂಥ ಪ್ಲೇಸಸ್ಗಳನ್ನ ದಯವಿಟ್ಟು ಬರೀಬೇಡಿ. ಯಾಕಂದರೆ ಯಾರು ಬಂದು ಕ್ಲೀನ್ ಮಾಡಲ್ಲ, ಒರೆಸೋದು ಇಲ್ಲ, ಅದು ಹಂಗೆ ಇರ್ತವೆ. ಹೇಳಿದ್ನಲ್ಲ ಅಲ್ಲಿಗೊಂದು ಪಾಂಡ್ ಇದೆ, ತುಂಬಾ ದೊಡ್ಡದಾಗಿದೆ, ಮತ್ತು ಎಷ್ಟೊಂದು ಜನ ಬಂದು ಇಲ್ಲಿ ಚಿಲ್ ಮಾಡ್ತಾರೆ, ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತಗೋತಾರೆ, ಆರಾಮಾಗಿ ಈ ನೀರನ್ನ ಯೂಸ್ ಮಾಡ್ತಾರೆ. ಅಲ್ಲಿಗಿನ ನೋಡಿದ್ರೆ ಈ ನೀರು ಸ್ವಲ್ಪ ಕ್ಲೀನಾಗಿದೆ. ಸೊ ಬನ್ನಿ ತೋರಿಸ್ತೀನಿ. ಸಾಕತ್ತಾಗೈತಲ್ಲ, ಫುಲ್ ಚಿಲ್ಲು, ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ಪ್ರೀವಿಯಸ್ ವೀಡಿಯೋಲು ಹೇಳಿದ್ದೆ, ಈ ವಿಡಿಯೋಲು ಹೇಳ್ತಾಯಿನಿ, ಬಿ ಎ ರೆಸ್ಪಾನ್ಸಿಬಲ್ ಟ್ರಾವೆಲರ್. ಇಲ್ಲಿ ಬಂದರೆ ಯಾವುದೇ ಒಂದು ಕಲ್ಲುಗಳೆಲ್ಲ ಹಾಕಿ ಚಿಕ್ಕದಾಗಿ ಡಸ್ಟ್ಬಿನ್ ಥರ ಮಾಡಿದ್ದಾರೆ. ಒಂದು ತಿಂಗಳಿಗೆ ಒಂದು ಸಲಿನೋ ವಾರಕ್ಕೊಂದು ಸಲಿನ ತೊಗೊಂಡೋಗ್ತಾರೆ, ಎಲ್ಲ ನೀಟಾಗಿ ಅಲ್ಲಿ ಹಾಕಿ, ಈ ಥರ ಸೈಡಲ್ಲೂ ಬಿಸಾಕೋದು, ಅಲ್ಲಿ ಇಲ್ಲಿ ಎಲ್ಲೋ ಬಿಸಾಕೋದು. ಸೊ ನೋಡಿ ಇಲ್ಲಿ ಚೀಲ ಎಲ್ಲ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಂದ ಎಲ್ಲ ಎಸೆದು ಅಲ್ಲಿ ಸೈಡಲ್ಲೆಲ್ಲ ಬಿದ್ದು ಬೇಡ, ತಿಗಾಬಗ್ಸಿ ಅಲ್ಲಿ ಹಾಕಿ ನೋಡಿ ಎಷ್ಟು ನೀಟಾಗಿ ಅವರು ಹಾಕಿದ್ದಾರೆ. ನೀವು ಕುಡಿದು ನೀವು ತಿಂದು ನೀವು ಬಿಸಾಕಿದ್ನ ಯಾರೋ ಎತ್ತಿ ಯಾರೋ ಬಿಸಾಕೋದು ಚೆನ್ನಾಗಿರಲ್ಲ. ಹಿಂಗೆಲ್ಲ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೇಮ್ ಇದು ಹೆಂಗಿದೆ ಅಂದರೆ, ಲೈಕ್ ನಮ್ಮ ರಾಣಿಜೇರಿ ಮತ್ತು ಬಳೆಂದುರ್ಗ ಇದೆಯೋತ್ತಾ, ಸೇಮ್ ಹಂಗೆ ಇದೆ, ಬಟ್ ಸಿಮಿಲರ್ ಅಂತ ಹೇಳ್ಬೋದು. ತೋರಿಸ್ತೀನಿ ನೋಡಿ, ಏನಾದರೂ ಸ್ವಲ್ಪ ಬ್ಲ್ಯಾಕ್ ಆಗಿ ಬಂದಿದೆ, ನಾನು ಫೋಟೋ ಹಾಕ್ತೀನಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಬಟ್ ಇದು ಸ್ವಲ್ಪ ಡಿಸ್ಟೆನ್ಸಲ್ಲಿದೆ ನೋಡಿ, ಆಳ ನೋಡ್ರಿ ಹೆಂಗೈತೆ. ಇವಾಗ ಇಳಿತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ. ಸೊ ಇವಾಗ ಇಳಿಯೋದೆಲ್ಲ ತೋರಿಸ್ತೀವಿ ನೋಡಿ, ಮಜಾ ಮಾಡಿ. ಜೈ ಶಿವಾಜಿ ಮಹಾದೇವ್ ಮಹಾದೇವ್. ಸೊ ಇವಾಗ ನೋಡೋದಲ್ಲ ಫುಲ್ಲು ಎಲ್ಲ ಜೋಶಲ್ಲಿ ಇದ್ದಾರೆ, ಇಳಿಯೋದು ತೋರಿಸ್ತೀನಿ ನೋಡಿ. ಒಂದೊಂದು ಎಷ್ಟೆಷ್ಟು ಅಯ್ಯಪ್ಪ ಹೆವಿ ಇದೆ, ಕಮ್ಮಿನೇ ಇಲ್ಲ. ಇನ್ನು ನೋಡೋಕ್ಕೂ ಸೈಕ್ ಆಗಿದೆ. ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ನಮ್ಮ ಸತೀಶ್ ಅವರು. ಹೆವಿ ಆಗಿದೆಯಲ್ಲ ಅದು, ಇಲ್ಲಿಂದ ಇಳಿಯೋಕೆ ನೋಡಿ, ಸುಮ್ಮನೆ ಒಂದು ಕಲ್ ತಳ್ತೀನಿ ಹೆಂಗಿರುತ್ತೆ ಅಂತ. ಅಪ್ಪ ಇಲ್ಲೇ ಬಿದ್ದಾಯ್ತು ಕಲ್ಲು. ಸೊ ಈ ಗ್ಯಾಪಲ್ಲಿ ಇವಾಗ ಎಲ್ಲರೂ ಇಳಿತಾ ಇದ್ದಾರೆ, ಜಸ್ಟ್ ತೋರಿಸ್ತೀನಿ ನೋಡಿ, ನಾವು ಇಳಿಬೇಕಾದ್ರೆ ಹಿಂಗಿರುತ್ತೆ, ಬೇರೆಯವ್ರು ಇಳಿಬೇಕಾದ್ರೆ ಹಿಂಗೆ ಕಾಣಿಸುತ್ತೆ ಅಂತ. ಇವಾಗ ಮಿಸ್ಟರ್ 350 ಅವರು ಕೆಳಗಡೆ ಇಳಿತಾ ಇದ್ದಾರೆ. ವಾಯ್ ಕುತ್ಕೊಂಡು ಕುತ್ಕೊಂಡು ಇಳಿಬೇಕು ಬ್ರೋ, ಸ್ವಲ್ಪ ಇಲ್ಲೆಲ್ಲ ಕುತ್ಕೊಂಡಿದೆ. ಇಲ್ಲಿ ನೋಡಿ ವ್ಯೂ ನೋಡಿ ಹೆಂಗಿದೆ, ಹೆಡ್ ಮೌಂಟ್ ಹಾಕೊಂಡಿದೀವಿ. ಸೊ ಆದ್ರಿಂದ ಒಂದು ರೇಂಜಿಗೆ ನಿಮ್ಗೆ ಗೊತ್ತಾಗ್ತಿಲ್ಲ, ಆಮೇಲೆ ನಮಗೂ ಸ್ವಲ್ಪ ಈಸಿ ಇದೆ, ಲೈಕ್ ಎರಡೆರಡು ಕ್ಯಾಮ್ರಾ ಇಟ್ಕೊಳ್ಳೋದೆಲ್ಲ ಸೀನ್ ಇರಲ್ಲ. ಎಲ್ಲ ಇದು ಬ್ಯಾಗ್ ಹಾಕ್ಬಿಟ್ಟಿದ್ದೀನಿ, ಪಾಪ ನಮ್ಮ ಗೋಲ್ಡನ್ ಅವ್ರು ಮಾತ್ರ ತುಂಬ ಕಷ್ಟಪಡ್ತಾ ಇದ್ದಾರೆ. ನಾನು ಕಾಣಿಸ್ತಿಲ್ವಾ ಇಲ್ಲ ಬಿಡಿ, ಇಳಿಯೋದಲ್ಲ ಅಷ್ಟೊಂದಿಲ್ಲ, ಏನಿದಿಲ್ಲ, ಈಸಿಯಾಗಿ ಇಳ್ಕೋಬಹುದು. ಏ ನಮ್ಮ ಮನೆ ಮೆಟ್ಲಿದಂಗ ಐತೆ. ಅಮರ ಹಿಂದಿ ತೋಡ ಐಸಾಯಿ ಹೋತಾಯ ತೋಡ ಹತ್ತ ಹತ್ತಾಗಿ ಮಾಡ್ಕೊಳ್ಳಿ. ಬಾ ಇಲ್ಲೆಲ್ಲ ಸ್ವಲ್ಪ ಪೀಸ್ ಇದೆ,
हमारा भी ले ना, हम गुजरात से भावनगर कर्नाटक हमारे से भी दूर। ಸೊ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಈ ಕಡೆಯಿಂದನೂ ಹಿಂಗೆ ಹತ್ಕೊಂಡು ಹೋಗ್ಬಹುದು, ಇಲ್ಲೂ ಮೆಟ್ಲಿದೆ, ಬಟ್ ಆ ಸಾಧನೆನ ನಾವು ಮಾಡ್ತಾ ಇಲ್ಲ, ಮಾಡಬಾರ್ದು, ನಾವು ಮಾಡ್ತಾ ಇಲ್ಲ, ಮಾಡಕ್ಕೆ ಹೋಗಿದ್ದ ದೊಡ್ಡೋದು ಬೇಡ ಅಂದು. ಸೊ ಇಲ್ಲಿ ನೋಡಿ ವ್ಯೂ ನೋಡಿ, ಹಿಂಗಿದೆ, ಸಕ್ಕತ್ತಾಗಿದೆ. ಸೊ ಫ್ರೆಂಡ್ಸ್, ಯು ವಾಚ್ ಆ್ಯಂಡ್ ಸೀ ದ ಸೂಪರ್ ಬ್ಯೂಟಿಫುಲ್ ವ್ಯೂ ನೌ, ಆಲ್ ಸೀಡ್ಸ್ ಕಮಿಂಗ್ ಇನ್ ಮೌತ್. ಇಲ್ಲಿ ನೋಡಿ, ನೋಡಿರ್ತೀರ ಅನ್ಕೋತೀನಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳೆಲ್ಲ ತುಂಬ ಬಂದಿದೆ ಈ ಪ್ಲೇಸು. ಇವಾಗ ಇಲ್ಲಿ ಎಂಟ್ರೆನ್ಸ್ ಗೇಟ್ ಹತ್ರ ಬಂದಿದ್ದೀವಿ. ಸೊ ವ್ಯೂ ತೋರಿಸ್ತೀನಿ ನೋಡಿ, ತುಂಬಾ ಸಕ್ಕದಾಗಿದೆ. ಆಡಿಯೋ ಒಂದು ಇಷ್ಟು ಇಷ್ಟು ಅಂತ ಬುಷುಗುಷು ಅಂತಿರುತ್ತೆ, ಯಾಕಂದರೆ ಮೈಕ್ ಹಾಕಿಲ್ಲ, ಯಾಕಂದರೆ ಹೆಡ್ ಸ್ಟ್ರ್ಯಾಪ್ ಯೂಸ್ ಮಾಡ್ತಾಯಿದ್ವಿ. ಸೊ ಇಲ್ಲಿಂದ ಒಂದು ಸ್ವಲ್ಪ ರಫ್ ಪ್ಯಾಚ್ ಇತ್ತು, ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಹೋಗ್ಬೇಕಾದ್ರೆ ನೀವು ನೋಡಿದ್ದೀರಾ, ನೋಡಿಲ್ಲ ಅಂದರೆ ವೀಡಿಯೋ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡಿ. ಇಲ್ಲಿ ಗೇಟ್ ಇದೆ, ಗೇಟ್ ತೋರಿಸ್ತೀನಿ ಬನ್ನಿ, ಏನು ಸಕ್ಕದಾಗಿದೆ ಅಂತ. ಸೊ ನೋಡಿ, ಬಾ 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 ಬಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಯ್ಯೋ ಕ್ರೇಜಿ. ಈಗ ಇದನ್ನ ಇಳಿಬೇಕಾದ್ರೆ ಇನ್ನ ಬೈಕ್ ಬರೋದು, ಹತ್ಬೇಕಾದವೆಲ್ಲ ಇಳಿಬೇಕಾದ್ರೆ ಸರಿಗೈತೆ ಬರ, ಸರಿಗೈತಲ್ಲ, ಹತ್ಬೇಕಾದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಹಿಂದೆ ತಿರುಗಿ ನೋಡಲ್ಲ, ಇಳಿಬೇಕಾದ್ರೆ ನೋಡ್ಕೊಂಡು ಇಳಿಬೇಕಲ್ಲ, ಅವಾಗ ಸ್ವಲ್ಪ ಭಯ ಆಗುತ್ತೆ. ಬಟ್ ಒಂದು ಬರೋ, ನೀವು ಒಂದು ಮೂರ್ ನಾಲ್ಕು ಇಳಿದ್ಮೇಲೆ ನಾನು ಇಳಿತೀನಿ, ನಾನು ಇಷ್ಟ ಕಷ್ಟ. ಇಲ್ಲಿ ನೋಡಿ ಯಾವ ರೇಂಜಿಗಿದೆ ಅಂತ, ವ್ಯೂ ಪಾಯಿಂಟ್ ನೋಡಿ, ಕ್ರೇಜಿ ಆಗಿದೆ. ಇನ್ನೊಂದು ಕಡೆ ಹಿಡಿಯಕ್ಕೆ ಜಾಗ ಇಲ್ಲ. ಹೌದು, ಸೂಪ್ ಇಳಿತಾಯ್ತು, ನನಗೇನು ಅನ್ನಿಸ್ತಿಲ್ಲ. ಹೌದಾ, ಬಾ ಅವರು ಬರ್ತಾವ್ರಿ ಹಿಂದೆ. ಇದೊಂದು ದೊಡ್ಡದಿದೆ ಇಲ್ಲಿ. ಎರಡು ದೊಡ್ಡದಿದೆ ಇಲ್ಲಿ. ಓಹೋ, ಇಳಿಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಇಳಿವಿ, ಜಾರುತ್ತೆ, ಮಳೆ ಬರಬೇಕಾದ್ರಂತೂ ಸಿಕ್ಕಾಪಟ್ಟೆ ಕಷ್ಟ, ಮಳೆ ಬರಬೇಕು, ಸೀರಿಯಸ್ ಆಗಿ ಕಷ್ಟ ಇದೆ. ಆದರೆ ಅಷ್ಟೊಂದು ಭಯನೂ ಅನ್ಸಲ್ಲ ಬ್ರೋ, ಅಷ್ಟೊಂದು ಭಯ ಅನ್ಸಲ್ಲ, ಬಟ್ ಒಂದೊಂದು ಸ್ಟೆಪ್ನು ನೋಡ್ಕೊಂಡು ಇಳಿಬೇಕಷ್ಟೇ. ಹೌದು ಹೌದು, ಹುಷಾರು, ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ, ಗ್ರಿಪ್ ಸಿಗಲ್ಲ ಇಲ್ಲಿ, ಓಕೆನಾ, ಇಲ್ಲಿ ಇದೊಂದು ಜಾಗ. ಸ್ವಲ್ಪ ಹುಷಾರ, ನಮ್ದು ಕುತ್ಕೊಂಡು ಇಳಿತೀವಲ್ವಾ, ಸೊ ಬ್ಯಾಗ್ ಫ್ರಂಟ್ ಅಲ್ಲಿ ಹಾಕೋಬಿಟ್ಟಿದ್ದೀನಿ. ಅದು ಅಪ್ಪ ಏನ್ರೋ, ಅದು ಹಿಂಗಿದೆ, ಅದೊಂದು ಸ್ವಲ್ಪ ಹುಷಾರು, ಓಕೆನಾ, ಹಾ ಅದೇ ಅದೋ ಬತ್ತಿ ಇಲ್ಲಿ, ಓಕೆ. ಆರಾಮ್ ಸರ್, ಆರಾಮ್ ಸರ್, ಆರಾಮ್. ಓ ಹೋ 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 ಹೋ, ತೆಗಿತಾ ಇದೆ ಅವ್ರದ್ದು, ಹಾ ಫೋಟೋ ತೆಗಿತಾ ಇದೆ, ನಂಗೆ ಮಾಡಿ ಮಾಡಿ ಮಾಡಿ. ಜಯ ಭವಾನಿ. ಅರೆ ಬಂದ ಪಾನಿ ಇದರ್ಸೆ ಆರಾಧ ಬಾರಿಸ್ಮೇ ಉತ್ಸಮೇ ಹೋಗುದು. ಸೊ ಇಲ್ಲಿಂದ ಇವಾಗ ಇಳಿದು ಬಂದ್ವಿ, ಒಳಗಡೆ ಎಲ್ಲ ಹಾಕೋತಾ ಇದೀವಿ, ಲೈಕ್ ಬೈಕ್ ಬಂದಿದ್ನೆಲ್ಲ ಹೋಗ್ತಾಯಿದೆ, ಲಿಟ್ರಲ್ ಆಗಿತ್ತು. ನಾ ನೀವೇನಾದ್ರು ಅವಾಗಲೇ ನಾನು ಫಸ್ಟ್ ವೀಡಿಯೋದ ಹೇಳಿದ್ದೆ, ಟ್ರೆಕ್ಕಿಂಗ್ ಮಾಡ್ಬೋದು, ಕ್ಯಾಂಪಿಂಗ್ ಮಾಡ್ಬೋದು, ಅವೆಲ್ಲ ಟೆಂಟ್ ತೊಗೊಬಂದ್ವಿ. ನೋಡಿ ಇಲ್ಲಿಂದ ನೋಡಿ, ಈ ಪ್ಯಾಚ್ನ ನೀವು ಏನಾದರೂ ಮಿಸ್ ಆಗಿ ಕ್ಯಾಂಪು ಆಮೇಲೆ ಟೆಂಟು ಲಗೇಜು ಅವೆಲ್ಲ ಹಾಕೊಂಡು ಹತ್ತುತ್ತೀನಿ ಅಂದ್ರೆ ಕನ್ಸು ಇಳಿತೀವಿ ಅನ್ನೋದಂತೂ ದೊಡ್ಡ ಕನ್ಸು, ಕನ್ಸನೂ ಆಗಲ್ಲ, ಆಗಲ್ಲ, ಅಷ್ಟು ಭಯ ಆಗುತ್ತೆ, ಎವಿ ಸ್ಕಿಡ್ ಆಗ್ತಿರುತ್ತೆ. ಸೊ ಹುಷಾರು. ಸೊ ಈ ಕಡೆ ಆಪೋಸಿಟಲ್ಲೇ ಇನ್ನೊಂದು ಬೆಟ್ಟ ಥರ ಏನೋ ಇದೆ, ಆವಾಗಲೇ ವ್ಯೂವಲ್ಲಿ ನೋಡೋದಲ್ಲ, ಆ ಡೋರಿಂದ ತೋರಿಸ್ಬೇಕಾದ್ರೆ ಫುಲ್ ಬೆಟ್ಟ ಕಾಣಿಸ್ತದೆ, ಚಿಕ್ಕದೊಂದು ಆಪೋಸಿಟ್ಟು, ಅದು ತೋರಿಸ್ತೀನಿ ಬನ್ನಿ, ಚೆನ್ನಾಗಿದೆ.
ಕ್ರೇಜಿ ಆಗಿದೆ, ತುಂಬಾನೇ ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ, ಲಿಟ್ರಲ್ ಆಗಿ ಸಕ್ಕತ್ತಾಗಿದೆ. ಶೇಡ್ಸ್ ಹಾಕೊಳ್ಳೋಣ. ಹೆಂಗೆ ಅದು ಅವಾಗಲೇ ಇಳಿಬೇಕಾದ್ರೆ ಮತ್ತೆ ಹೆಡ್ ಸ್ಟ್ರ್ಯಾಪ್ ಹಾಕಿದ್ನಲ್ಲ, ಸೊ ಒಂದು ಸ್ವಲ್ಪ ಭಯ ಇತ್ತು ಇದೆಲ್ಲಾದ್ರು ಮುಡಿದು ಇಲ್ಲ ಬಿದ್ದು ಹೋಗ್ಬಿಟ್ರೆ ಅಂತ. ಸೊ ಇವಾಗ ಮತ್ತೆ ಶೇಡ್ಸ್ ಹಾಕೊಂಡಿದ್ದೀನಿ. ಸೊ ಇಲ್ಲಿಂದ ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಟ್ರೆಕ್ ಎಲ್ಲ ಮುಗೀತು, ಲೈಕ್ ಹರಿಹರ ಟ್ರೆಕ್ಕು 100% ಮುಗ್ದಿಲ್ಲ, ಇನ್ನೊಂದು 80% ಮುಗ್ದಿದೆ ಅಂದ್ಕೊಳ್ಳಿ. ಇನ್ನೂ ಸ್ವಲ್ಪ ಕೆಳಗಡೆ ಇಳಿದೋಗ್ಬೇಕು. ಲೈಕ್ ನಾರ್ಮಲ್ ಪ್ಯಾಚ್ ಅದು, ಅದೊಂದೇನು ಅಷ್ಟೊಂದೇನು ಸೀನ್ಸ್ ಎಲ್ಲ ಏನೂ ಇಲ್ಲ, ನಾರ್ಮಲ್ ಪ್ಯಾಚ್ ಅಷ್ಟೇ. ಹೆಂಗಿತ್ತು ವೀಡಿಯೋಸ್ ಲೈಕ್ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ ಎರಡು ಹೆಂಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಯಾವ ಅಂದರೆ ಯಾವ ಸೀನಲ್ಲಿ ಸ್ವಲ್ಪ ಸೈಕ್ ಆಯಿತು ಅದನ್ನ ಮೆನ್ಷನ್ ಮಾಡಿ ಹೇಳಿ. ತುಂಬಾ ರಿಸ್ಕ್ ತೊಗೊಂಡು ಮಾಡಿದ್ದೀವಿ, ಇನ್ನೂ ಸೀರೀಸ್ ತುಂಬ ಬರೋದಿದೆ. ಸಪೋರ್ಟ್ ಮಾಡಿ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.